ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಟಾಪ್ 5 ಲೋನ್ ಅಪ್ಲಿಕೇಶನ್ಸ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಈ ಅಪ್ಲಿಕೇಶನ್ನಲ್ಲಿ ನಿಮಗೆ 5,000 ರಿಂದ 5 ಲಕ್ಷದವರೆಗೂ ಖಂಡಿತವಾಗ್ಲೂ ಸಾಲ ಅನ್ನೋದು ಸಿಗುತ್ತೆ, ಎಲ್ರಿಗೂ ಸಿಗುತ್ತೆ ಈ ಅಪ್ಲಿಕೇಶನ್ಸಲ್ಲಿ. ಸೊ ಯಾವ್ಯಾವ ಅಪ್ಲಿಕೇಶನ್ಸ್ ಅಂತ ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ. ಸೊ ಎಂಡ್ವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲೇದಾಗಿ ಪ್ರತಿಯೊಬ್ಬರು ವಿಡಿಯೋಗೊಂದು ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ, ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಬೆಲ್ ಐಕನ್ ಒತ್ತಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ. ಇದರಿಂದ ನಾವು ಮುಂದೆ ಹಾಕೋ ಪ್ರತಿಯೊಂದು ವಿಡಿಯೋ ಮೊದಲು ಬಂದು ನಿಮಗೆ ತಲುಪುತ್ತೆ. ಅದೇ ರೀತಿ ಕೆಳಗೆ ಬಂದು ಕಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ಮಿಸ್ ಮಾಡದೆ ಸೂಪರ್ ಅಂತ ಕಮೆಂಟ್ ಮಾಡಿ ಇಲ್ಲಿ ಸೆಂಡ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಮೊದಲನೇ ಅಪ್ಲಿಕೇಶನ್ ಬಂದುಬಿಟ್ಟು ಪೇಸೆನ್ಸ್ ಅಂತ. ಇದರಲ್ಲಿ 5,000 ರಿಂದ 5 ಲಕ್ಷದವರೆಗೂ ಸಾಲ ಕೊಡ್ತಾರೆ. ಅಪ್ಲಿಕೇಶನ್ ನೋಡೋದಕ್ಕೆ ನಿಮಗೆ ಈ ಥರ ಇಂಟರ್ಫೇಸ್ ಕೊಡು ಕಾಣಿಸುತ್ತೆ. ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ ಥರ ಇದರಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕು, ಯಾವ ಥರ ಇದು ಮಾಡಬೇಕು ಅಂತ. ಇದರಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಏನೇನಿದೆ ಅಂತ ಚೆಕ್ ಮಾಡೋಣ. ಬನ್ನಿ, ಮೊದಲಿಗೆ ಅಪ್ಲಿಕೇಶನ್ನ ಓಪನ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಕಾಣಿಸುತ್ತೆ ಅಂತ ಹೇಳಿದ್ನಲ್ಲ. ಸೊ ಇಲ್ಲಿ ನೋಡ್ಕೋಬೋದು 4.6 ರೇಟಿಂಗ್ಸ್ ಇದೆ ಈ ಅಪ್ಲಿಕೇಶನ್ಗೆ ನಿಮಗೆ. ಸೊ ಡೌನ್ಲೋಡ್ಸ್ ಅಷ್ಟೇ, ತುಂಬ ಡೌನ್ಲೋಡ್ಸ್ ಇದೆ ಈ ಅಪ್ಲಿಕೇಶನ್ಗೆ. ಯಾವ ಥರ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಇದೆ ಅಂತ ನೋಡೋಣ. ಬನ್ನಿ, ಪ್ಲಸ್ RBI ಅಪ್ರೂವ್ಡ್ ಅಲ್ವಾ ಅಂತಂತನೂ ನೋಡೋಣ. ಈ ಅಪ್ಲಿಕೇಶನ್ RBI ಅಪ್ರೂವ್ಡ್ ಆಗಿದೆ. ಈ ಅಪ್ಲಿಕೇಶನ್ನಲ್ಲಿ ಯಾವುದೇ ಥರದ ತೊಂದರೆ ಇರೋದಿಲ್ಲ ನೀವು ತೊಗೊಂಡ್ರು. ಸೊ ಪರ್ಸನಲ್ ಲೋನ್ ಯಾವ್ಯಾವ್ದು ಕೊಡ್ತಾರೆ ಅಂತಂದರೆ ವೆಡ್ಡಿಂಗ್ಸ್ ಕೊಡ್ತಾರೆ, ವೆಹಿಕಲ್ ಲೋನ್ಸ್ ಕೊಡ್ತಾರೆ, ಕನ್ಸ್ಯೂಮರ್ ಡ್ಯೂರೆಬಿಲಿಟಿ ಲೋನ್ ಅಂತೆ, ಟ್ರಾವೆಲಿಂಗ್ ಲೋನ್ಸು, ಸ್ಟೂಡೆಂಟ್ ಲೋನು, ಮತ್ತು ಎಜುಕೇಷನ್ ಲೋನು, ಮೆಡಿಕಲ್ ಎಮರ್ಜೆನ್ಸಿ ಲೋನ್ಸು, ಎಲ್ಲ ಥರದ್ದು ಕೊಡ್ತಾರೆ. ಇದರಲ್ಲಿ ಯಾವ ಥರ ಇಂಟ್ರೆಸ್ಟ್ ರೇಟ್ಸ್ ಇದೆ ಅಂತಂತ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ನೀವೇನಾದರೂ 1 ಲಕ್ಷ ಏನಾದರೂ ಇದ್ರ ಮುಖಾಂತರ ಸಾಲ ತೊಗೊಂತಿದ್ದೀರಾ ಅನ್ನೋದಾದರೆ, 12 ತಿಂಗಳೇನಾದರೂ ನೀವು ಸಾಲ ತೊಗೊಂತಿದ್ದೀರಾ ಅನ್ನೋದಾದರೆ 26% APR ಇಂಟ್ರೆಸ್ಟ್ ರೇಟ್ ಅನ್ನೋದು ಬೀಳುತ್ತೆ. ನೀವು 3% ಮಂತ್ಲಿ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ. ಪ್ರೊಸೆಸಿಂಗ್ ಫೀಸೇ 3,000 ಪೇ ಮಾಡ್ಕೋಬೇಕಾಗುತ್ತೆ. ಇಂಟ್ರೆಸ್ಟ್ ಬಂದುಬಿಟ್ಟು 26,000 ರೂಪಾಯಿ ನೀವು ಪೇ ಮಾಡ್ಕೋಬೇಕಾಗುತ್ತೆ. 1 ಲಕ್ಷ ನೀವೇನಾದರೂ ತೊಗೊಂಡಿದ್ದೀರಾ ಅನ್ನೋದಾದರೆ 26,891 ರೂಪಾಯಿ ನೀವು ಪೇ ಮಾಡ್ಕೋಬೇಕಾಗುತ್ತೆ. ಅಂದರೆ ನೀವು 12 ತಿಂಗಳಲ್ಲ 24 ತಿಂಗಳು ಕೊಡ್ತಾರೆ ಇದರಲ್ಲಿ. 24 ತಿಂಗಳಿಗೆ ಲೆಕ್ಕ ಆಗ್ತಿರೋದಿದ್ದು. ಸೊ ಅದರಲ್ಲಿ ಅರ್ಧ ಮಾಡ್ಕೊಳ್ಳಿ ನೀವು 12 ತಿಂಗಳು ತೊಗೊಂತಿದ್ರೆ. EMI ಬಂದುಬಿಟ್ಟು ನಿಮಗೆ 5,391 ರೂಪಾಯಿ ನೀವು ಪ್ರತಿ ತಿಂಗಳು ಪೇ ಮಾಡ್ಕೋಬೇಕಾಗುತ್ತೆ. ಅಕಸ್ಮಾತ್ ನೀವೇನಾದರೂ ಕಮ್ಮಿ ತೊಗೊಂತಿದ್ದೀರಾ ಅನ್ನೋದಾದರೆ 15,000 ಬೀಳುತ್ತೆ ಇದರಲ್ಲಿ. ಅಂದರೆ 12 ತಿಂಗಳಿಗೆ ಏನಾದರೂ ನೀವು ತೊಗೊಂತಿದ್ದೀರಾ ಅನ್ನೋದಾದರೆ 15,000 ಬೀಳುತ್ತೆ ಇದರಲ್ಲಿ, 15-16,000 ಬೀಳುತ್ತೆ. ಸೊ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಜಾಸ್ತಿ ಇದೆ ಇದರಲ್ಲೂ. ನಾನು ರೆಕಮೆಂಡ್ ಮಾಡೋದಿಲ್ಲ ಇದನ್ನು ತೊಗೊಳೋದಕ್ಕೆ. ಅಂದರೆ ಟಾಪ್ 1ನಲ್ಲಿ ಇದೆ ಅಪ್ಲಿಕೇಶನು, ಅದಕ್ಕೆ ನಾನು ಹೇಳ್ತಿದ್ದೀನಿ. ಸೊ ನಾನು ರೆಕಮೆಂಡ್ ಮಾಡೋದು ನಿಮಗೆ ಸ್ಲೈಸ್ ರೆಕಮೆಂಡ್ ಮಾಡ್ತೀನಿ. ಯು ಮಸ್ಟ್, ಇಲ್ಲಿ ನೋಡ್ಕೋಬೋದು, ಯು ಮಸ್ಟ್ ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಇದೆ. ಸೊ ನಿಮಗೇನಾದರೂ 21 ವರ್ಷದಿಂದ 60 ವರ್ಷದವರೆಗೂ ವಯಸ್ಸಿದ್ರೆ ಇದಕ್ಕೆ ಅಪ್ಲೈ ಅನ್ನೋದು ಮಾಡ್ಕೋಬೋದು. ಸೊ ನೋಡ್ಕೋಬೋದು, ಇದರಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ನೀವು ರಿಜಿಸ್ಟರ್ ಆಗಬೇಕು, ಮತ್ತು ಪಾನ್ ಕಾರ್ಡು ಮತ್ತು ID ಕಾರ್ಡ್ ಇದ್ದರೆ ಸಾಕು. ಒಂದು ವೋಟರ್ ID ಕಾರ್ಡ್ ಇದ್ದರೆ ಸಾಕು, ವೋಟರ್ ID ಕಾರ್ಡ್ ಅಥವಾ ಪಾನ್ ಕಾರ್ಡ್ ಇದ್ದರೆ ಸಾಕು, ನೀವು ಆರಾಮಾಗಿ ಇದಕ್ಕೆ ಅಪ್ಲೈ ಅನ್ನೋದು ಮಾಡ್ಕೋಬೋದು. ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಇರಬೇಕಾಗುತ್ತೆ, ನಿಮ್ಮ ಪ್ರೂಫ್ ಇರಬೇಕಾಗುತ್ತೆ, ಅದೇ ಬರ್ತಿರುತ್ತಲ್ಲ ಸ್ಯಾಲ್ರಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ಪ್ರೂಫ್ ಇರಬೇಕಾಗುತ್ತೆ. ಆದರೆ ಇದ್ದರೆ ನಿಮಗೆ 5,000 ರಿಂದ 5 ಲಕ್ಷದವರೆಗೂ ಸಾಲ ಅನ್ನೋದು ಸಿಗುತ್ತೆ. ಅಂದರೆ ನಿಮಗೆ ಅಷ್ಟೇ ಕೊಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಫಸ್ಟು ಕಮ್ಮಿ ಕೊಡ್ಬೋದು, ಆಮೇಲೆ ನಿಮಗೆ ಜಾಸ್ತಿ ಮಾಡ್ಕೊತ ಹೋಗ್ಬೋದು. ಅವ್ರಿಗೆ ನಂಬಿಕೆ ಬರಬೇಕು, ಒಂದು ನಂಬಿಕೆ ಬಂದ ಮೇಲೆ ನಿಮ್ಮ ಸಿವಿಲ್ ಮೇಲೆ ಆ ಥರದ ಮೇಲೆ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಈ ಅಪ್ಲಿಕೇಶನಲ್ಲಿ ಸಾಲ. ಸೊ ಸೆಕೆಂಡ್ ಅಪ್ಲಿಕೇಶನ್ ಯಾವುದಿದೆ ಅಂತ ನೋಡೋಣ. ಬನ್ನಿ, ಸೆಕೆಂಡ್ ಅಪ್ಲಿಕೇಶನ್ ನೋಡೋದಾದರೆ ಟ್ರೂ ಬ್ಯಾಲೆನ್ಸ್ ಅಂತ. ನೀವು ಎಲ್ಲರಿಗೂ ಗೊತ್ತಿರ್ಬೋದು, ನಿಮ್ಮೆಲ್ಲರಿಗೂ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕು ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೋಬೋದು. ಈ ಅಪ್ಲಿಕೇಶನಲ್ಲಿ ನಿಮಗೆ 50,000 ರೂಪಾಯಿವರೆಗೂ ಸಾಲ ಅನ್ನೋದು ಸಿಗುತ್ತೆ. ಇದರಲ್ಲಿ ಯಾರ್ಯಾರಿಗೆ ಸಿಗುತ್ತೆ ಅಂತಂದರೆ ಕೆಲಸ ಮಾಡೋರಿಗೂ ಸಿಗುತ್ತೆ, ಸ್ಟೂಡೆಂಟ್ಸ್ಗೂ ಸಿಗುತ್ತೆ, ನೀವೇನಾದರೂ ವರ್ಕ್ ಮಾಡ್ತಿದ್ರೆ ನಿಮಗೆಲ್ಲ ಸಿಗುತ್ತೆ ಇದರಲ್ಲಿ ಸಾಲ ಅನ್ನೋದು ಸಿಗುತ್ತೆ. ಯಾವುದೇ ಥರದ ತೊಂದರೆ ಇರೋದಿಲ್ಲ ಇದರಲ್ಲಿ. ಆಧಾರ್ ಕಾರ್ಡು, ಪಾನ್ ಕಾರ್ಡ್ ಇದ್ದರೆ ಸಾಕು, ಆರಾಮಾಗಿ ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾರೆ. ನಿಮ್ಮ ಸಿಬಿಲ್ ಕಮ್ಮಿ ಇದ್ದರೂ ಪರವಾಗಿಲ್ಲ, ಇದರಲ್ಲಿ ಲೋನ್ ಪ್ರೊವೈಡ್ ಮಾಡ್ತಾರೆ. ಲಿಂಕ್ ಮುಖಾಂತರ ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮಗೆ ಒಂದು ಸ್ವಲ್ಪ ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾರೆ. ಸೊ ನಾನು ತೋರಿಸ್ಕೊಡ್ತೀನಿ ಯಾವ ಥರ ಇರುತ್ತೆ ಅಪ್ಲಿಕೇಶನ್ ಅಂತಂತ ಹೇಳ್ಬಿಟ್ಟು. ಇಲ್ಲಿ ನೋಡ್ಕೋಬೋದು, ನಾನು ಲೋನ್ ತೊಗೊಂಡಿದ್ದೀನಿ, 904 ರೂಪಾಯಿ ನಾನು ಪೇ ಮಾಡಬೇಕು. ಸೊ ಇಲ್ಲಿ ರೆಫರ್ ಮಾಡಿಬಿಟ್ಟು ಅರ್ನ್ ಮಾಡ್ಕೋಬೋದು ನೀವು. ತುಂಬ ಚೆನ್ನಾಗಿದೆ ಅಪ್ಲಿಕೇಶನ್ ಮಾತ್ರ. ನಾನು ರೆಫರ್ ಮಾಡಿರೋದೇ ಒಂದು 6,000 ರೂಪಾಯಿ ತನಕ ಇದೆ. ಸೊ ಆ ಥರ ಎಲ್ಲ ದುಡ್ಡು ಮಾಡ್ಕೋಬೋದು, ಅದರಿಂದ ಬಂದಿರೋದನ್ನ ಅದಕ್ಕೆ ತೀರಿಸ್ಬಿಡ್ಬೋದು. ನೀವು ಅದರಲ್ಲಿ ಏನಾದರೂ ಸಾಲ ತೊಗೊಂಡ್ರೆ ಆ ಥರನೂ ಮಾಡ್ಕೋಬೋದು, ಇಲ್ಲ ಅಂತಂದರೆ ನಿಮ್ಮ ಬ್ಯಾಂಕ್ಗೆ ಡೈರೆಕ್ಟ್ ಟ್ರಾನ್ಸ್ಫರ್ ಅನ್ನೋದು ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ಅಪ್ಲಿಕೇಶನ್ ಮಾತ್ರ, ರೀಚಾರ್ಜಸ್ ಎಲ್ಲ ಮಾಡ್ಕೋಬೋದು ಇದ್ರ ಮುಖಾಂತರ. ಲೋನ್ ಅಪ್ಲಿಕೇಶನ್ಗೆ ಅಂತೂ ಒಳ್ಳೆ ಅಪ್ಲಿಕೇಶನ್ ಅಂತಂತ ಹೇಳ್ತೀನಿ. ಸೊ ಥರ್ಡ್ ಅಪ್ಲಿಕೇಶನ್ನು ಥರ್ಡ್ ಪ್ಲೇಸಲ್ಲಿ ಯಾವುದಿದೆ ಅಂತಂತ ನೋಡೋಣ. ಬನ್ನಿ, ಸೊ
ಗೈಸ್, ಇವತ್ತಿನ ವಿಡಿಯೋದಲ್ಲಿ ಥರ್ಡ್ ಪ್ಲೇಸಲ್ಲಿ ಮನಿ ಟ್ಯಾಪ್ ಇದೆ. ಮನಿ ಟ್ಯಾಪಲ್ಲಿ ನಿಮಗೆ 4.1 ರೇಟಿಂಗ್ಸ್ ಇದೆ. ಈ ಅಪ್ಲಿಕೇಶನ್ ನೋಡೋದಕ್ಕೆ ನಿಮಗೆ ಈ ಥರ ಸಿಗುತ್ತೆ. ಈ ಅಪ್ಲಿಕೇಶನಲ್ಲೂ ಅಷ್ಟೇ 10,000 ಸ್ಟಾರ್ಟ್ ಆಗುತ್ತೆ, 10,000 500,000 ಸಿಗುತ್ತೆ. ನಿಮಗೆ ಟೆನ್ಯೂರ್ ಬಂದುಬಿಟ್ಟು 3 ತಿಂಗಳಿಂದ 36 ತಿಂಗಳವರೆಗೂ ಟೆನ್ಯೂರ್ ಅನ್ನೋದು ಕೊಡ್ತಾರೆ. ನಿಮಗೆ ಅಪ್ರೂವ್ ಬಂದುಬಿಟ್ಟು 10 ನಿಮಿಷದಲ್ಲಿ ಅಪ್ರೂವ್ ಅನ್ನೋದು ಮಾಡ್ತಾರೆ. ಸೊ ಇಲ್ಲಿ ನೋಡ್ಕೋಬೋದು 500,000 ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಇದರಲ್ಲಿ ಕನ್ನಡ ಲ್ಯಾಂಗ್ವೇಜ್ ಇದೆ, ಅದಕ್ಕೆ ಒಪ್ಕೋಬೇಕಾಗುತ್ತೆ. ಸೊ ನಮ್ಮ ಕನ್ನಡ ಲ್ಯಾಂಗ್ವೇಜ್ ಇದೆ ಈ ಅಪ್ಲಿಕೇಶನಲ್ಲಿ. ಅಪ್ಲಿಕೇಶನ್ ನೇಮು ಮನಿ ಟ್ಯಾಪ್ ಅಂತ. ಇದರಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಏನೇನಿದೆ ಅಂತ ಚೆಕ್ ಮಾಡೋಣ ಬನ್ನಿ. ಇಂಟ್ರೆಸ್ಟ್ ರೇಟ್ಸು ನಿಮಗೆ ತೋರಿಸ್ಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ, ಇದು ತಗೋಬೋದಾ ತಗೋಬಾರ್ದಾ ಅಂತಂತ ಹೇಳ್ಬಿಟ್ಟು ಎಲ್ಲ ಗೊತ್ತಾಗ್ಬಿಡುತ್ತೆ. ಇದರಲ್ಲಿ ನೀವು ಎಂಪ್ಲಾಯ್ಡ್ ಆಗಿರಬೇಕು, ಸ್ಯಾಲ್ರಿಡ್ ಆಗಿರಬೇಕು. ಸ್ಯಾಲ್ರಿಡ್ ಆಗಿ ನಿಮಗೆ 30,000 ಏನಾದರೂ ಬರ್ತಾಯಿದೆ ತಿಂಗಳ ಅಂತಂದರೆ ನೀವು ಆರಾಮಾಗಿ ಅಪ್ಲೈ ಅನ್ನೋದು ಮಾಡ್ಕೋಬೋದು. ಸ್ಪೆಷಲ್ ಆಫರ್ ಬಂದುಬಿಟ್ಟು 1,200 ಕಂಟ್ರೀಸಲ್ಲಿ ಅವೈಲಬಲ್ ಇದೆ, ಸೈಟ್ಸಲ್ಲಿ ಅವೈಲಬಲ್ ಇದೆ. ಇದು 10,000 ಏನಾದರೂ ತೊಗೊಂಡ್ರೆ 0% ಇಂಟ್ರೆಸ್ಟ್ ಅಂತಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಕೋಬೋದು ನಿಮಗೆ ಎಷ್ಟು ಇಂಟ್ರೆಸ್ಟ್ ರೇಟ್ಸ್ ಇದೆ ಅಂತಂದರೆ, ನೀವೇನಾದರೂ 10,000 ಏನಾದರೂ ಇದರಲ್ಲಿ 10,000 to 500,000 ಸಾಲ ಅನ್ನೋದು ತೊಗೋಬೋದು ಅಂತಂತ ಹೇಳಿದ್ದಾರೆ. ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ನಿಮಗೆ 12%-36%ವರೆಗೂ ಕೊಡ್ತಾರೆ ಅಂತಂತ ಹೇಳಿದ್ದಾರೆ. ಇದರಲ್ಲಿ ನೀವು 100,000 ಏನಾದರೂ ನೀವು ಸಾಲ ತೊಗೊತಿದ್ದೀರಾ ಅನ್ನೋದಾದರೆ, ಸೊ ನಿಮಗೆ ಎಷ್ಟು ಒಂದು ವರ್ಷಕ್ಕೆ ನೀವು ಎಷ್ಟು ಬಡ್ಡಿ ಬೀಳುತ್ತೆ ಅಂತಂದರೆ 2,000 ನಿಮಗೆ ಪ್ರೊಸೆಸಿಂಗ್ ಚಾರ್ಜಸ್ ಮಾಡ್ತಾರೆ, ಪ್ಲಸ್ GST ಅಂತಂತ ಹೇಳ್ಬಿಟ್ಟು ನಿಮಗೆ 360 ಮಾಡ್ತಾರೆ. ನಿಮಗೆ ಟೋಟಲ್ ಲೈನ್ ಸೆಟಪ್ ಅಂತಂತ ಹೇಳ್ಬಿಟ್ಟು 999 ಪ್ಲಸ್ GST ಅಂತಂತ ಹೇಳ್ಬಿಟ್ಟು ಮಾಡ್ತಾರೆ. ಇದನ್ನೆಲ್ಲ ನೋಡಿಕೊಂಡು ತೊಗೋಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ನಿಮಗೆ ಇಷ್ಟು ಚಾರ್ಜಸ್ ಮಾಡ್ತಾರೆ GST ಅದು ಇದು ಅಂತಂತ ಹೇಳ್ಬಿಟ್ಟು. ಇಂಟ್ರೆಸ್ಟೇ ಬಂದುಬಿಟ್ಟು ನಿಮಗೆ 7,181 ಪೇ ಮಾಡಬೇಕಾಗುತ್ತೆ ಒಂದು ವರ್ಷಕ್ಕೆ. ಹಳೆದು ನಾನು ಹೇಳಿದ್ದು ಕಂಪೇರ್ ಮಾಡಿದ್ರೆ ಇದು ಚೆನ್ನಾಗಿದೆ ಅಪ್ಲಿಕೇಶನ್ನು. 110,000 ಆರಾಮಾಗಿ ತೊಗೋಬೋದು ನೀವು, ಲೋನ್ ಎಲ್ಲ ತೊಗೋಬೋದು ಇದರಲ್ಲಿ. ಸೊ ನಿಮಗೆ 12%-36% ಅಂತಂದರೆ ಆರಾಮಾಗಿ ತೊಗೋಬೋದು. ಸೊ ಕೆಲವರಿಗೆ ಕಷ್ಟ ಅನಿಸುತ್ತೆ ಮತ್ತು ಎಮರ್ಜೆನ್ಸಿಗೆ ಯಾರೂ ಕೊಡಲ್ಲ ಅಲ್ವಾ, ಅಂಥ ಟೈಮಲ್ಲಿ ಯೂಸ್ ಆಗುತ್ತೆ ಈ ಅಪ್ಲಿಕೇಶನ್ನು. ಸೊ ನೋಡ್ಕೋಬೋದು 110,000 ನೀವು ಪೇ ಮಾಡಬೇಕಾಗುತ್ತೆ. ಎಕ್ಸ್ಟ್ರಾ 10,725 ಪ್ಲಸ್ ಇದು GST ಮತ್ತು ಇದು ಪೇ ಮಾಡಬೇಕಾಗುತ್ತೆ, ಮೂರು ಪೇ ಮಾಡ್ಕೋಬೇಕಾಗುತ್ತೆ. ಟೋಟಲ್ 13,000 ಎಲ್ಲಿಂದ ಎಲ್ಲಿಗೋದ್ರೂ ಅಲ್ಲಿಗೆ ಬರುತ್ತೆ ಬ್ರೋ. ಸೊ ನೆಕ್ಸ್ಟ್ ಬರೋದಾದರೆ ಇದರಲ್ಲಿ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಮತ್ತು ಅಡ್ರೆಸ್ ಪ್ರೂಫ್ಸ್ ಯಾವುದಾದ್ರೂ ಹೊಂದಿರಬೇಕಾಗುತ್ತೆ. ಪಾಸ್ಪೋರ್ಟ್ ಸೈಜ್ ಫೋಟೋ ಅಥವಾ ಸೆಲ್ಫಿ ಹೊಂದಿದ್ರೆ ಸಾಕು. ನಿಮಗೆ ಅವೈಲಬಲ್ ಇರುತ್ತೆ ಇದರಲ್ಲಿ ಲೋನು. ಸೊ ಬೇಗ ನಿಮಗೆ ಸಾಲ ಕೊಡುವಂಥ ಅಪ್ಲಿಕೇಶನು. ಸೊ ಅಪ್ಲಿಕೇಶನ್ಗೆ ನೀವೇನಾದರೂ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಒಂದ್ಸರಿ ಗೊತ್ತಾಗ್ಬಿಡುತ್ತೆ ನಿಮಗೆ ಕೊಡ್ತಾರಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ನಿಮ್ಮ ಪಾನ್ ಸಿವಿಲ್ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ. ಸೊ ಥರ್ಡ್ ಆಯಿತು, ಫೋರ್ತ್ ಅಪ್ಲಿಕೇಶನ್ ಯಾವುದಿದೆ ಅಂತ ನೋಡೋಣ ಬನ್ನಿ. ಅಪ್ಲಿಕೇಶನ್ ಬರೋದಾದರೆ ಪಾಕೆಟ್ಲಿ ಅಂತ. ಈ ಅಪ್ಲಿಕೇಶನಲ್ಲಿ 5,000-10,000 ಸಾಲ ಅನ್ನೋದು ಸಿಗುತ್ತೆ, ಪ್ರೊವೈಡ್ ಮಾಡ್ತಾರೆ. 10,000 ಅನ್ನೋದು ಪ್ರೊವೈಡ್ ಮಾಡ್ತಾರೆ. ಇದರಲ್ಲಿ ರೆಫರ್ ಅಂಡ್ ಅರ್ನ್ ಅಂತ ಒಂದು ಆಪ್ಷನ್ ಇದೆ. ನೀವೇನಾದರೂ ಒಬ್ಬರಿಗೆ ರೆಫರ್ ಮಾಡಿದ್ದೀರಾ ಅನ್ನೋದಾದರೆ 25 ಸಾಲ ಅನ್ನೋದು, ಇದು ರೆಫರ್ ಮಾಡಿದ್ದಕ್ಕೆ ದುಡ್ಡು ಅನ್ನೋದು ಬರುತ್ತೆ. ಅದನ್ನು ನೀವು ಬಳಸ್ಕೋಬೋದು ಆಮೇಲೆ ಬೇಕಿದ್ರೆ. ಸೊ ಮ್ಯಾಕ್ಸಿಮಮ್ ಬಂದುಬಿಟ್ಟು 10,000 ಇದರಲ್ಲಿ ಗೆಟ್ ಕ್ರೆಡಿಟ್ ಅಂತ ಇದೆ. ರೀಪೇಮೆಂಟ್ ಮಾಡುವಾಗ ನಿಮಗೆ ಕ್ರೆಡಿಟ್ ಅನ್ನೋದು ಇನ್ಕ್ರೀಸ್ ಮಾಡ್ಕೊತಾರೆ. ಸೊ KYC ಮಾಡಬೇಕಾಗುತ್ತೆ, ಇದಕ್ಕೆ ಆಧಾರ್ ಕಾರ್ಡು ಪಾನ್ ಕಾರ್ಡ್ ಇದ್ರೆ ಸಾಕು. ಇದರಲ್ಲಿ ಸಿಗುತ್ತೆ ನಿಮಗೆ, ರೆಫರ್ ಮಾಡಿದ್ರೆ 500 ಸಿಗುತ್ತೆ ಅಂತಂತ ಹೇಳಿದ್ದಾರೆ. ಸೊ ಆ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಯಾವ ಥರ ಇದೆ ಅಂತಂದರೆ ಇಲ್ಲಿ ನೋಡಿ 36% ಅಂತಂತ ಹೇಳ್ಬಿಟ್ಟು ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಸೊ ನೀವೇನಾದರೂ 1,000 ನೀವೇನಾದರೂ ತೊಗೊಂಡಿದ್ದೀರಾ ಅನ್ನೋದಾದರೆ 60 ಅಂತಂತ ಡಿವೈಡೆಡ್ ಮಾಡಿದ್ರೆ ನಿಮಗೆ 90 ಅನ್ನೋದು ಚಾರ್ಜ್ ಮಾಡ್ತಾರೆ ಇದರಲ್ಲಿ. ಸೊ ಈ ಥರ ಇರುತ್ತೆ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ. ಇದರಲ್ಲಿ ಒಂಚೂರು ನೋಡಿಕೊಂಡು ತೊಗೋಬೇಕಾಗುತ್ತೆ, ಒಂದು ಸ್ವಲ್ಪ ಕನ್ಫ್ಯೂಸ್ ಮಾಡ್ತಾರೆ ಇದರಲ್ಲೆಲ್ಲ. ಸೊ ಈ ಅಪ್ಲಿಕೇಶನಲ್ಲಿ ನಿಮಗೆ ರೇಟಿಂಗ್ಸ್ ಏನಿದೆ ಅಂತಂತ ನೋಡೋಣ ಬನ್ನಿ. ರೇಟಿಂಗ್ಸ್ ಬಂದುಬಿಟ್ಟು 4.2 ರೇಟಿಂಗ್ಸ್ ಇದೆ, ಒಳ್ಳೆ ರೇಟಿಂಗ್ಸೇ ಇದೆ. ಸೊ 1M+ ಡೌನ್ಲೋಡ್ಸ್ ಅಂತಂತ ಹೇಳ್ಬಿಟ್ಟು ಇದೆ ಇದರಲ್ಲಿ. ಸೊ ಆರಾಮಾಗಿ ಇನ್ಸ್ಟಾಲ್ ಮಾಡ್ಕೋಬೋದು ಈ ಅಪ್ಲಿಕೇಶನ್ಗೆ. ನೋಡಿ 4.2 ರೇಟಿಂಗ್ಸ್ ಇದೆ. ಇದರಲ್ಲಿ ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇರುತ್ತೆ. ಕ್ರಿಟಿಕಲ್ ಅಂತಂದರೆ ನೆಗೆಟಿವ್, ಪಾಸಿಟಿವ್ ಅಂತಂದರೆ ಫುಲ್ ಪಾಸಿಟಿವ್ ಕೊಟ್ಟಿರ್ತಾರೆ. ಕೆಲವರು ಫೇಕು ಹಾಕಿಸಿರ್ತಾರೆ ಬೇರೆ ಅಪ್ಲಿಕೇಶನಲ್ಲಿ. ಈ ಅಪ್ಲಿಕೇಶನಲ್ಲಿ ಆ ಥರ ಏನಿಲ್ಲ. ಸೊ ಚೆನ್ನಾಗಿದೆ ಅಪ್ಲಿಕೇಶನ್ ಮಾತ್ರ. ಸೊ ಪಾಕೆಟ್ಲಿ ಅಂತ ಫೋರ್ತ್ ಅಪ್ಲಿಕೇಶನ್ನು. ಸೊ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಫಿಫ್ತ್ ಅಪ್ಲಿಕೇಶನ್ಗೆ ಬರೋದಾದರೆ 5 ಇನ್ಸ್ಟಾಂಟ್ ಪರ್ಸನಲ್ ಲೋನ್ ಅಂತ. ಸೊ ಈ ಅಪ್ಲಿಕೇಶನಲ್ಲಿ 5,000-5,00,000 ಸಾಲ ಅನ್ನೋದು ಸಿಗುತ್ತೆ. 10 ನಿಮಿಷದೊಳಗಡೆ ಸಿಗ್ಬಿಡುತ್ತೆ ಈ ಅಪ್ಲಿಕೇಶನಲ್ಲಿ ಸಾಲ. ನಿಮ್ಮ ಇದು ಯಾವುದು ಪ್ಯಾನ್ ಕಾರ್ಡ್ದು ಲಿಮಿಟ್ ಏನಾದರೂ ಜಾಸ್ತಿ ಇದ್ದರೆ ಬೇಗ ಅನ್ನೋದು ಸಿಗುತ್ತೆ ಈ ಅಪ್ಲಿಕೇಶನಲ್ಲಿ. ಅಪ್ಲಿಕೇಶನಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಏನಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಇದರಲ್ಲಿ ಅರ್ಲಿ ಸ್ಯಾಲ್ರಿ ಅಂತ ಇತ್ತು ಅಪ್ಲಿಕೇಶನ್ ನೇಮು. ಈಗ 5 ಅಂತಂತ ಮಾಡಿದ್ದಾರೆ, 5 ಇನ್ಸ್ಟಾಂಟ್ ಪರ್ಸನಲ್ ಲೋನ್ ಅಪ್ಲಿಕೇಶನ್ ಅಂತ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ನೋಡ್ಕೋಬೋದು 8,000 ಸ್ಟಾರ್ಟಿಂಗ್
ನಿಮಗೆ 8,000 5,00,000 ಕೊಡ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ವಿತಿನ್ 10 minutes ಅಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಲೋನ್ ಬಂದ್ಬಿಟ್ಟು 3 ತಿಂಗಳಿಂದ 24 ತಿಂಗಳವರೆಗೂ ಕೊಡ್ತೀವಿ ಅಂತ ಹೇಳಿದ್ದಾರೆ. 100% ಡಿಜಿಟಲ್ ಪ್ರೋಸೆಸ್ ಅಂತಂತ ಹೇಳಿದ್ದಾರೆ. ಸೊ ನೀವು ಅಕಸ್ಮಾತ್ ಏನಾದರೂ 50,000 ಲೋನ್ ತೊಗೊಂಡಿದ್ದೀರಾ ಅನ್ನೋದಾದರೆ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಯಾವ ಥರ ಇರುತ್ತೆ ಅಂತಂದರೆ 51,000 ನೀವು ಪೇ ಮಾಡ್ಕೋಬೇಕಾಗುತ್ತೆ. ಸೊ ನೀವೆಲ್ಲ ನೋಡ್ಕೋಬೇಕಾಗುತ್ತೆ, ಇದನ್ನೆಲ್ಲ ನೋಡಿಕೊಂಡು ತೊಗೋಬೇಕಾಗುತ್ತೆ. ನೀವೇನಾದರೂ 12 ತಿಂಗಳು ತೊಗೊಂತಿದ್ದೀರಾ ಅನ್ನೋದಾದರೆ ಲೋನ್ ಅಮೌಂಟ್ ಬರೋದು ನಿಮಗೆ 51,180 ರೂಪಾಯಿ ನಿಮಗೆ ಟೋಟಲ್ ಅಮೌಂಟ್ ಬೀಳುತ್ತೆ. ಸೊ ಇಲ್ಲೆಲ್ಲ ನೋಡ್ಕೊಳ್ಳಿ, ಈ ಥರ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಇರ್ತೈತೆ ಇದರಲ್ಲಿ. ಸೊ 50,000 2% ಅಂತಂದರೆ ಪ್ರೊಸೆಸಿಂಗ್ ಫೀಸ್ ಅಂತಂತ ಹೇಳ್ಬಿಟ್ಟು ಇದನ್ನೆಲ್ಲ ಇದರಲ್ಲೇ ಆ್ಯಡ್ ಆಗುತ್ತೆ. ಸೊ ನೋಡ್ಕೋಬೋದು 12 ತಿಂಗಳಿಗೆ ಅಂತಂದರೆ ಬಡ್ಡಿ ಅಂತಂತ ಹೇಳ್ಬಿಟ್ಟು ನಿಮಗೆ ಬೀಳುತ್ತೆ 24% ಅಂತಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೋಡ್ಕೊಳ್ಳಿ, ನೀವು ಟೋಟಲ್ ಅಮೌಂಟು ನೀವು ಪೇ ಮಾಡಬೇಕಾಗಿರೋದು ಇಷ್ಟು ಪೇ ಮಾಡ್ಕೋಬೇಕಾಗುತ್ತೆ. 58,075 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಟೋಟಲ್ ಇಂಟ್ರೆಸ್ಟ್ ಬಂದುಬಿಟ್ಟು ಸೊ 6,895 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಟೋಟಲ್ ಕಾಸ್ಟ್ ಬಂದುಬಿಟ್ಟು ಸೊ ಇಷ್ಟು ಪೇ ಮಾಡಬೇಕಾಗುತ್ತೆ. ಆ್ಯನ್ಯುವಲ್ ಪರ್ಸೆಂಟೇಜ್ ಅಂತಂತ ಹೇಳ್ಬಿಟ್ಟು ಇಷ್ಟಿರಬೇಕಾಗುತ್ತೆ. ಸ್ಯಾಲ್ರಿ ಮತ್ತು 21 ವರ್ಷ ಆಗಿರಬೇಕಾಗುತ್ತೆ. ಇದರಲ್ಲಿ 15,000 ಸ್ಯಾಲ್ರಿ ಬರ್ತಾ ಇರಬೇಕಾಗುತ್ತೆ. ನಿಮಗೆ ಮಂತ್ಲಿ 15,000 ಸ್ಯಾಲ್ರಿ ಬಂದರೆ ಇದಕ್ಕೆ ಅಪ್ಲೈ ಅನ್ನೋದು ಮಾಡ್ಕೋಬೋದು. ಸೊ ಒಂದ್ಸರಿ ಸ್ಟೂಡೆಂಟ್ಸು ಟ್ರೈ ಮಾಡಿ ನೋಡಿ, ಅಕಸ್ಮಾತ್ ಆಗಲಿಲ್ಲ ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಬೇರೆ ಅಪ್ಲಿಕೇಶನ್ ನೋಡಿರ್ತೀನಿ. ಅಷ್ಟೊತ್ತಿಗೆ ಬೇರೆ ಅಪ್ಲಿಕೇಶನ್ಸ್ನ ನಾನು ಸಜೆಸ್ಟ್ ಮಾಡ್ತೀನಿ. 2 ಕ್ರೆಡಿಟ್ ಚೆನ್ನಾಗಿದೆ ಅಪ್ಲಿಕೇಶನ್ಸು ಸ್ಟೂಡೆಂಟ್ಸ್ಗೆ. ಸೊ ಇದಕ್ಕೆ ಪಾನ್ ಕಾರ್ಡು, ಆಧಾರ್ ಕಾರ್ಡು, ಸ್ಯಾಲ್ರಿ ಅಕೌಂಟ್, ಬ್ಯಾಂಕ್ ಸ್ಟೇಟ್ಮೆಂಟ್ ಇದ್ದರೆ ಸಾಕು, ಅಲ್ಲಿ ಸಾಲ ಅನ್ನೋದು ಪ್ರೊವೈಡ್ ಮಾಡ್ತಾರೆ. ಸೊ ಗೈಸ್, ಒಳ್ಳೆ ಅಪ್ಲಿಕೇಶನ್ ಅಂತಂತ ಹೇಳ್ತೀನಿ. ಈ ಅಪ್ಲಿಕೇಶನಲ್ಲಿ ರಿವ್ಯೂಸ್ ನೋಡೋದಾದರೆ 4.5 ಇದೆ. ಸೊ ಒಳ್ಳೆ ಅಪ್ಲಿಕೇಶನ್ ಅಂತಂತ ಹೇಳ್ತೀನಿ. ಸೊ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಗೈಸ್, ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.